भजना मंदरा कुको जड़का पिलिका चे अल्ले के बंदे नानी का ಎಲ್ಲ ಮೊಬೈಲ್ ಅಲ್ಲಿ ನೋಡ್ತಾರೆ ಮೊಬೈಲು ಅದು ಇದು ಅಂತೇಳಿ ಎಲ್ಲ ಅದೇ ಆಯ್ತು ಕತೆ ಹಾಕಿದ್ದೆ ಎಲ್ಲಿಗೆ ಹೋಗೋದು ಸುಬ್ರಹ್ಮಣ್ಯ ಹೋಗ್ಬಿಡುವ ಸುಬ್ರಹ್ಮಣ್ಯ ಹೋದ್ರೆ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗಿದೆ ಒನ್ ಇಟರ್ನಿಟಿ ಲೇಟರ್ ಬ್ಯಾಟ್ರಿ ಪರ್ಸೆಂಟೇಜ್ ಇನ್ನೂ ಏನು ಇದಾಗಿಲ್ಲ ಆಫ್ ಆಗಿಲ್ಲ ನಾನು ಇವಾಗ ಎಲ್ಲಿದ್ದೇನೆ ಅಂದರೆ ಇಲಿಕ್ಕಜೆ ಅಂದರೆ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಭಜನಾ ಮಂದ್ರ ಕುಕ್ಕು ಜಡ್ಕ ಪಿಲಿಕ್ಕಜೆ ಅಲ್ಲಿಗೆ ಬಂದೆ ನಾನೀಗ ಕಲಂಜ ಹತ್ರ ಮತ್ತೆ ಕ್ಯಾಮರಾ ಆಫ್ ಮಾಡಿದವನು ಸುಮ್ಮನೆ ಬಂದೆ ಏನು ಮಾತಾಡಲಿಕ್ಕೆ ವಿಷಯ ಸಿಗಲಿಲ್ಲ ಅಂತ ಅದೇ ಒಂದು ಪ್ಲ್ಯಾನಲ್ಲಿ ಹಾಕಿದ್ದೆ ಎಲ್ಲಿಗೆ ಹೋಗೋದು ಸುಬ್ರಹ್ಮಣ್ಯ ಹೋಗ್ಬಿಡುವ ಸುಬ್ರಹ್ಮಣ್ಯ ಹೋದರೆ ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗಿದೆ ಅದೇ ಒಂದು ಎರಡು ಸ್ಪೇರ್ ಬ್ಯಾಟ್ರಿ ಇಡ್ತಿದ್ರೆ ಹೋಗೋಯ್ತು ಸುಬ್ರಹ್ಮಣ್ಯ ಜಸ್ಟ್ ಒಂದು ಹೋಗಿ ಬರ್ಬೋದಿತ್ತು ಈಗ ಬ್ಯಾಟ್ರಿ ಕೂಡ ಇಲ್ಲ ಎರಡು ಕೊಟ್ಟು ಡೌನ್ ಆಗಿದೆ ವೈರ್ ಕೂಡ ತರಲಿ ವೈರ್ ಕೂಡ ತಂದರೆ ಕೂಡ ಪ್ರಯೋಜನ ಇಲ್ಲ ಅದು ಕೇಳಿಸೋದಿಲ್ಲ ವಾಯ್ಸ್ ಸುಮ್ಮನೆ ಈಗಿಂದ ಬ್ಯಾಟ್ರಿ ಬೆಸ್ಟ್ ಬೇಕು ಬ್ಯಾಟ್ರಿ ಈಗ ಎರಡು ಪರ್ಚೇಸ್ ಮಾಡಿದ್ದೇನೆ ನಾನೀಗ ಹೇಳಲಿಕ್ಕೆ ಬಂದಿರುವ ವಿಷಯ ಏನಂದರೆ ನಿನ್ನೆ ನಾನು ಕುವೆಂಪು ಅವರ ಮಗ ಬರ್ತಾ ತೇಜಸ್ವಿ ಅವರು ಬರ್ತಾ ಅಣ್ಣ ನೆನಪು ಅದರ ಪುಸ್ತಕದ ಬಗ್ಗೆ ನಾನು ಓದ್ತಾ ಇದ್ದೆ ಒಂದು ಎರಡು ಮೂರು ಅಧ್ಯಯನ ಎಲ್ಲ ಓದಿದೆ ತುಂಬ ಚೆನ್ನಾಗಿದೆ ಮಾತ್ರ ಇವಾಗ ಕೈಯಲ್ಲಿ ಮೊಬೈಲು ರೀಲ್ಸ್ ಅದು ಇದಂತ ಮಾಡಿಕೊಂಡು ಕೂರೋದಕ್ಕಿಂತ ಇವಾಗ ನಾನು ಗೊತ್ತಂದೆ ಇವಾಗ ಮುಂದೆ ಪುಸ್ತಕ ಓದೋರು ಯಾರಿಲ್ಲ ಆದರೆ ಇವತ್ತೇನು ಎಲ್ಲ ಹಾಳೆ ಹಾವೇ ಸಿಗ್ತುಂಟು ನನಗೆ ಅವ್ರ ಕೇರೆ ಸಿಕ್ತಿ ಒಂದು ಒಳ್ಳೆ ಸಿಗ್ತುಂಟು ಎಲ್ಲಿದ್ದೆ ನಾನು ಪುಸ್ತಕ ಸರಿ ರೀಲ್ಸ್ ಮೊಬೈಲು ಅದು ಮಾಡೋದಕ್ಕಿಂತ ಒಂದು ಹೊತ್ತು ಒಂದು ಗಂಟೆ ಇಂಥ ಪುಸ್ತಕವನ್ನು ತಗೊಂಡು ಓದಿ ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣ ನೆನಪು ಅಲ್ಲ ಈಗ ನಾನೀಗ ಹೇಳುವಾಗ ಇದನ್ನು ಯಾರೆಲ್ಲ ಓದ್ತಾರೆ ಅಂತ ಗೊತ್ತಿಲ್ಲ ಇದನ್ನು ಈಗ ನೋಡೋರು ಆದರೆ ಆ ಒಂದು ಪುಸ್ತಕ ಚೆನ್ನಾಗಿದೆ ಓದ್ಬೋದು ಎರಡು ಮೂರು ಅಧ್ಯಾಯ ಓದಿದೆ ಅಂದರೆ ನನಗೆ ನನ್ನ ಬಾಲ್ಯದ ಚರಿತ್ರೆ ಬರೆಯೋ ಮನಸ್ಸಾಯಿತು ನನಗೆ ಆ ಪುಸ್ತಕ ಓದಿದರೆ ಆ ಥರ ಒಂದೊಂದು ಪುಸ್ತಕ ಇದೆ ತೇಜಸ್ ಬ್ಯಾಬಿಲೋನು ಭಾಗ ಒಂದು ಭಾಗ ಎರಡು ಅಣ್ಣ ನೆನಪು ಹಾಗೆ ಇನ್ನಿತರ ಪುಸ್ತಕಗಳು ಚೆನ್ನಾಗಿದೆ ಅವರು ನನಗೆ ಒಮ್ಮೆ ಪಾಠ ಕೂಡ ಇತ್ತು ಪಿಯುಸಿಯಲ್ಲಿ ಇರುವಾಗ ಏನು ತೇಜಸ್ವಿ ಅವ್ರದ್ದು ಅದು ಕೂಡ ಚೆನ್ನಾಗಿತ್ತು ಮಾತ್ರ ಅವರೇ ತಾಳ್ಮೆ ಜಾಸ್ತಿ ಕುವೆಂಪು ಅವರು ಕೂಡ ಹಾಗೆ ತಾಳ್ಮೆ ಜಾಸ್ತಿ ಅವರ ತುಂಟಾಟದ ನೆನಪು ಎಲ್ಲ ಅದರಲ್ಲಿ ಬರೆದಿದ್ದಾರೆ ಬಾಲ್ಯದಲ್ಲಿದ್ದ ಎಮ್ಮೆ ಕರ್ಕೊಂಬಂದು ಹಾಲು ಕರೆದದು ಅದನ್ನು ಮೆಟ್ಟದೆ ಅಂತೇಳಿ ಕೈಕಾಲು ಕಟ್ಟಿ ಹಾಲು ಕರೆದು ಅವರ ಅಮ್ಮ ಬೇಜಾರಾಗಿ ಒಂದೊಂದು ದಿನ ಹಾಲು ಕೊಡದೆ ಬೇಜಾರಾಗಿ ಖಾಲಿ ಖಾಲಿ ಚಂಬಲೆ ಬರೋದು ಅದೆಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ನೋಡುವಾಗ ನಮಗೆ ಕಣ್ಣೀಗ ಕಟ್ಟಿದಂತೆ ಆಗ್ತದೆ ಪುಸ್ತಕ ಓದೋ ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ ಅವರನ್ನು ತಂದೆಯನ್ನು ಅವರ ಅಣ್ಣ ಅಂತ ಕರೆಯಿತು ಅಣ್ಣ ಅವರ ಉಪ ಅಣ್ಣ ಪೂಜೆಗಿಡುವ ಸಾಮಾನು ಎಲ್ಲ ವಿಗ್ರಹಗಳೆಲ್ಲ ಅವರ ಸಣ್ಣ ಮಗಳು ಆಟಾಡಲಿಕ್ಕೆ ತಗೊಂಡು ಹೋದರು ಮಣ್ಣಲ್ಲೆಲ್ಲ ಮಣ್ಣು ಮಾಡಿದ್ರು ಮತ್ತೆ ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಅದನ್ನು ಕೂಡ ಅವರು ಅಲ್ಲಿ ಉಲ್ಲೇಖಿಸಿದ್ದಾರೆ ಹಾಗೆ ಕೆಲವು ಜನ ತೇಜಸ್ವಿ ಅವರಿಗೆ ಬೈದಿದ್ದಾರೆ ಕೂಡ ಏನು ನಿನ್ನ ಕುವೆಂಪು ಅಂದರೆ ತುಂಬ ಗ್ರೇಟ್ ಅವರು ವ್ಯಕ್ತಿತ್ವ ನೀನು ಸ್ವಲ್ಪ ತಮಾಷೆಯಾಗಿ ಬರ್ತಿದ್ದೆಯಲ್ವ ಹಾಗೆ ಹೀಗೆ ಅಂತ ಯಾಕೆ ಅವರೇನು ತಲೆಗೆಡಿಸಿಕೊಂಡಿಲ್ಲ ಆದರೆ ಇದು ಕೂಡ ಚೆನ್ನಾಗಿದೆ ತುಂಬ ಗಂಭೀರವಾದದ್ದನ್ನು ಅಷ್ಟಾಗಿ ಯಾರು ಓದೋದಿಲ್ಲ ಹಾಗೆ ತಮಾಷೆ ಸ್ವಲ್ಪ ಓದ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಪುಸ್ತಕವನ್ನು ಓದುವ ಅಭ್ಯಾಸವನ್ನು ಜಾಸ್ತಿ ಮಾಡಿಕೊಳ್ಳಿ ಯೂಟ್ಯೂಬ್ ಕಲಾ ಮಾಧ್ಯಮ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನೋಡಿ ಎಲ್ಲ ಜೀವನ ಅವರೆಲ್ಲ ಸಂದರ್ಶನ ಮಾಡ್ತಾರೆ ಒಂದು ಎಕ್ಸ್ಪ್ಲೇನ್ ಕೊಡ್ತಾರೆ ಯಾರ್ಯಾರ ಜೀವನ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ಅದು ಒಳ್ಳೆದಿದೆ ಮಾತ್ರ ಯೂಟ್ಯೂಬ್ ಚಾನಲ್ ಕಲಾ ಮಾಧ್ಯಮ ಅಂತೇಳಿ ಅದನ್ನು ಸ್ವಲ್ಪ ನೋಡಿ ಕೇಳಿ ಮತ್ತು ಹಾಗೆ ಕೆಲವು ಕನ್ನಡ ಟೆಕ್ ಬಾರಿಯು ಚರಿತ್ರೆ ಅಂತ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ ಮಾಸ್ಟರ್ ಮೀಡಿಯಾ ಅವರು ಈಗ ಪ್ರಚಲಿತ ವಿದ್ಯಮಾನವನ್ನು ಹೇಳ್ತಾರೆ ಮಾಸ್ಟರ್ ಮೀಡಿಯಾ ಮತ್ತು ಇನ್ನೊಂದು ತರ್ಡ್ ಏನು ಉಂಟು ಅದೊಂದು ಅದು ಕೂಡ ಚೆನ್ನಾಗಿದೆ
ದಿನದಲ್ಲಿ ಎರಡು ಮೂರು ವೀಡಿಯೋ ಎಲ್ಲ ಬಿಡ್ತಾರೆ ಅವರು. ಬಿಟ್ಟ ಕೂಡಲೇ ಲಕ್ಷ ಲಕ್ಷ ಸಾವಿರಗಟ್ಟಲೆ ವ್ಯೂಸ್ ಬರ್ತದೆ. ಲಕ್ಷಗಟ್ಟಲೆ ಬಿಟ್ಟ ಒಂದು ಗಂಟೆಯಲ್ಲಿ ಒಂದು 10-20 ಸಾವಿರ ಜನ ನೋಡ್ತಾರೆ ಒಮ್ಮೆಗೆ. ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ನಮ್ಮ ಬೈಕರ್ಸ್ನವ್ರದ್ದು ಕೂಡ ಸ್ವಲ್ಪ ನೋಡಿ ಮನೆಯೂ ಕೂಡ ಸ್ವಲ್ಪ ಕಣಿಕಾರ ತೋರಿಸಿ. ಹಾಗೆ ಇವತ್ತು ಇನ್ನು ಮಳೆ ಉಂಟ ಇವತ್ತು ಗೊತ್ತಿಲ್ಲ, ನೋಡ್ಬೇಕಷ್ಟೇ ಅಲ್ಲ ಉಂಟಾ ಇಲ್ವೋ ಅಲ್ಲ. ಇನ್ನು ಈಗ ಬಿಸಿಲೇ ಉಂಟಾ, ಇನ್ನು ಸ್ವಲ್ಪ ಅಣಿಕೆ ಹೋಯ್ತು ಮಳೆ ಇವತ್ತು ಇಲ್ವಾ ಉಂಟಾ ಅಂತ ಗೊತ್ತಿಲ್ಲ. ಹಾಗೆ ಓದುವುದರ ಬಗ್ಗೆ ಸ್ವಲ್ಪ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಓದುವ ನಮಗೆ ಮೊಬೈಲಲ್ಲಿ ಸಿಗ್ತದೆ ಅಂತ ಹೇಳೋದು ಹೌದು, ಮೊಬೈಲಲ್ಲಿ ಓದಿದಾಗೆ ಪುಸ್ತಕವನ್ನು ಓದುವುದು ಅಷ್ಟು ಕರೆಕ್ಟಾಗಿ ಅನಿಸೋದಿಲ್ಲ. ಯಾವುದು ಮೊಬೈಲಲ್ಲಿ ಅಂದರೆ ನಾನು ಹೇಳೋದು ಮೊಬೈಲಲ್ಲಿ ಯಾವ ರೀತಿ ನಾವು ಓದ್ತೇವೆ ಅದು ನಮಗೆ ಅಷ್ಟು ಮನಸ್ಸಿಗೆ ಉಳಿದಿಲ್ಲದು. ಆದರೆ ಪುಸ್ತಕದಲ್ಲಿ ಓದೋದು ಅದು ಒಂದು ರೀತಿ ಬೇರೆಯೇ. ಪುಸ್ತಕವನ್ನು ಆದಷ್ಟು ಓದಿ, ಅದನ್ನು ತಿಳ್ಕೊಳ್ಳಿ ಅದರ ಬಗ್ಗೆ ಇಂಥ ಒಳ್ಳೆ ಒಳ್ಳೆ ವಿಚಾರದ್ರೆ. ನಿಮ್ಮ ಊರಿನ ಲೈಬ್ರರಿ ಅಥವಾ ಕನ್ನಡದಲ್ಲಿ ಹೇಳುವ ಗ್ರಂಥಾಲಯ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಒಂದು ಸ್ವಲ್ಪ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಇದು ಮಾಡಿ ಓದಿ. ಈಗ ಯಾರಿಗೂ ಟೈಮ್ ಇಲ್ಲ ಅಂತ ಹೇಳ್ತಾರೆ, ನಾನು ಕೂಡ ಅಷ್ಟೇ. ಯಾವಾಗಲೂ ಹೋಗೋ ಅಲ್ಲಿ ಲೈಬ್ರರಿ ಬಾಗಿಲಾಗಿರ್ತದೆ, ಇನ್ನು ಪರ್ಮನೆಂಟ್ ಬಾಗಿಲಾಗ್ತಾರೆ ಅಂತ ಗೊತ್ತಿಲ್ಲಪ್ಪ. ನಾನು ಕೂಡ ಸುಮಾರು ಹೋದೆ, ಯಾವಾಗ ನೋಡಿದ್ರೆ ಬಾಗಿಲೇ ಇರ್ತದೆ ಅಲ್ಲಿ, ಓಪನ್ ಅಂತ ಇರುವುದಿಲ್ಲ, ಭಾರಿ ಕಡಿಮೆ ಸುಲ್ಯದ ಲೈಬ್ರರಿ. ಮೊನ್ನೆ ಅಂತ ನಿನ್ನೆ ಅಂತ ಎರಡು ಮೂರು ದಿನ ಆಯಿತು ಬಾಗಿಲೇ ಇದೆ. ಇಲ್ಲಿ ಯಾವಾಗಲೂ ರಜೆ ಅಲ್ಲ, ಇವಾಗ ರಜೆ ಇತ್ತು ಹೇಳ್ತಾರ. ಮಕ್ಕಳನ್ನು ಆದಷ್ಟು ನೀವು ಲೈಬ್ರರಿ ಕಡೆಗೆ ಕರ್ಕೊಂಡೋಗಿ ಪುಸ್ತಕ ಓದುವುದನ್ನು ಕಳಿಸಿರಿ. ನಾವು ಸಣ್ಣ ಇರುವಾಗ ಬಾಲಮಂಗಲ ಆ ಡಿಂಗನ ಕತೆ ಅದೆಲ್ಲ ಓದ್ತಾ ಇದ್ದೇವಲ್ಲ, ಈಗ ಯಾರಿಗೂ ಓದುವ ಇದಿಲ್ಲ, ಎಲ್ಲ ಮೊಬೈಲಲ್ಲೇ ನೋಡ್ತಾರೆ, ಮೊಬೈಲು ಅದು ಇದು ಅಂತೇಳಿ ಎಲ್ಲ ಅದೇ ಆಯಿತು ಕತೆ. ಈಗ ಯಾರಿಗೂ ಪುಸ್ತಕ ಓದುವ ಮನಸ್ಸಿಲ್ಲ ಯಾರಿಗೂ. ಹಾಗೆ ಅಂತೇಳಿ ಈಗ ದೊಡ್ಡ ತೋಟಕ್ಕೆ ಬಂದಾಯ್ತು. ಈಗ ಸ್ವಲ್ಪ ಹಾಸ್ಪರೆಗೆ ಹೋಗಿ ಮಾರೆ, ಹಾಸ್ಪರೆ ಹಾಸನಡ್ಕ ಹಾಸಿಗೆ ಹೋಗಿ.